ಎಲ್ಲಾ ಬಾಂಧವರಿಗೂ ಸುಪ್ರಭಾತ ಹಾಗೂ ನಮಸ್ಕಾರ. ಗಣಪತಿಯ ಮೂರನೇ ಹೆಸರೇ ಕಪಿಲ. ಕಪಿಲ ಎಂದರೆ ಕಂದು ಹಳದಿ ಬಣ್ಣದವ ಎಂದರ್ಥ. ಇಲ್ಲಿ ಕಪಿಲ ಎಂಬ ಶಬ್ದಕ್ಕೆ ಸ್ತ್ರೀ ಪ್ರತ್ಯಯವಾದ ಆಕಾರವನ್ನು ಸೇರಿಸಿದಾಗ ಕಪಿಲಾ ಶಬ್ದ ಸಿಗುತ್ತದೆ. ಕಪಿಲಾ ಶಬ್ದ ಎಂದರೆ ಗೋವು ಎಂದರ್ಥ. ಗೋವು ಹೇಗೆ ಮೊಸರು ತುಪ್ಪ ಹಾಲುಗಳಿಂದ ನಮ್ಮ ಪೋಷಣೆಯನ್ನು ಮಾಡುತ್ತಾ ಗೋಮೂತ್ರ ಗೋಮಯಗಳಿಂದ ರೋಗ ನಿವಾರಣೆಯನ್ನು ಮಾಡುತ್ತದೋ ಅದೇ ರೀತಿ ಗಣಪತಿಯು ಬುದ್ಧಿ ಜ್ಞಾನ ಇವುಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಬೌದ್ಧಿಕವಾಗಿ ಬೆಳೆಸುತ್ತಾ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ. ಅಂದರೆ ಹಾಲು ಮೊಸರಿನಿಂದ ಪೋಷಣೆ, ಗೋಮೂತ್ರ ಗೋಮಯಗಳಿಂದ ರೋಗದಿಂದ ರಕ್ಷಣೆ, ಅದೇ ರೀತಿ ಬುದ್ಧಿ ಜ್ಞಾನಗಳಿಂದ ಬೌದ್ಧಿಕ ಬೆಳವಣಿಗೆ ಮತ್ತು ವಿಘ್ನ ನಿವಾರಣೆಯಿಂದ ನಮ್ಮ ಜೀವನವನ್ನು ಸುಗಮವಾಗಿ ಮಾಡ್ತಾನೆ ಗಣಪತಿ. ಆಗ ನಮಗೆ ಸಂಶಯ ಬರಬಹುದು, ಕೆಲವೊಮ್ಮೆ ಗಣಪತಿಯ ಬಣ್ಣ ರಕ್ತ ಅಂತ ಹೇಳ್ತಾರಲ್ವೇ, ಇಲ್ಲಿ ಏನು ಕಪಿಲ ಅಂತ. ನಾವು ತಿಳಿದಂತೆ ಗಣಪತಿಗೆ ಒಂದೇ ರೂಪ ಅಲ್ಲ. ಗಣಪತಿ ನಾವು ತಿಳಿದಂತೆ ಕೇವಲ ಶಿವಪಾರ್ವತಿಯರ ಮಗ ಅಷ್ಟೇ ಸೀಮಿತ ಮಾಡಬಾರ್ದು. ವೇದಗಳಲ್ಲಿ ಅವನ ಮಹಿಮೆ, ಅವನ ಒಂದು ಪ್ರಭಾವ, ಅವನ ವ್ಯಕ್ತಿತ್ವವನ್ನು ಅನೇಕ ರೀತಿ ವರ್ಣಿಸಿದ್ದಾರೆ. ಮುಂಬಡಿ ಕೃಷ್ಣರಾಜ ಒಡೆಯರು ಶ್ರೀತತ್ವ ನಿಧಿ ಎಂಬ ಗ್ರಂಥದಲ್ಲಿ 32 ಗಣಪತಿಗಳನ್ನು ಉಲ್ಲೇಖಿಸಿದ್ದಾರೆ, ನಾನಾ ಬಣ್ಣದ ಗಣಪತಿಗಳು. ಅದರಲ್ಲಿ ಸಿದ್ಧಿ ಗಣಪತಿ ಎಂಬ ದೇವರ ವರ್ಣವನ್ನು ಪಿಂಗಲ ಎಂದಿದ್ದಾರೆ. ಪಿಂಗಲ ಅಂದರೆ ಜಟೆಯ ಬಣ್ಣ, ಅದು ಸಾಮಾನ್ಯ ಈಗ ಹೇಳಿದ ಕಪಿಲ ವರ್ಣಕ್ಕೆ ಹತ್ತಿರ ಆಗ್ತದೆ. ಹಾಗಾಗಿ ಗಣಪತಿಯಿಂದ ಸರ್ವವನ್ನು ನಾವು ಪಡ್ಕೊಳ್ಬೇಕಾದ್ರೆ ಸಿದ್ಧ ಗಣಪತಿಯನ್ನು ನಾವು ಪೂಜಿಸಬೇಕು. ಅಲ್ಲೇ ಹೇಳಿದ್ದಾರೆ ನೋಡಿ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂದು ಒಂದು ಮುಂದುವರಿಯುತ್ತಾ ಸರ್ವಂಚೈವ ಗಣಾಧಿಪಾತ್ ಎಂಬ ಮಾತು ಬಂದಿದೆ. ಗಣಪತಿಯು ಸೃಷ್ಟಿಯ ಆರಂಭದಿಂದ ಇದ್ದಂತಹ ದೇವರು ಎಂದು ವರ್ಣಿಸ್ತಾರೆ. ಹಾಗಾಗಿ ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ತುಂಬ ಅಧ್ಯಯನವನ್ನು ಮಾಡಬೇಕು. ಗಣಪತಿಯ ಆರಾಧನೆ ವೇದಗಳ ಕಾಲದಿಂದಲೂ ಇದೆ. ಅಂದರೆ ನಾವು ಕಾಲ ಅಂತ ನಾವು ಪರಿಗಣಿಸಬಾರ್ದು. ವೇದಗಳು ನಿತ್ಯ ಆದ್ದರಿಂದ ಅವುಗಳಿಗೆ ಕಾಲ ಎಂಬುದಿಲ್ಲ. ಅಂದರೆ ಗಣಪತಿಯ ಆರಾಧನೆಯು ವೇದಗಳಲ್ಲೂ ವರ್ಣಿಸಲ್ಪಟ್ಟಿದೆ. ಆದರೆ ಪಾಶ್ಚಾತ್ಯ ವಿದ್ವಾಂಸರು ಅನೇಕ ಜನ ನಮ್ಮ ವೇದಗಳನ್ನು ಅಧ್ಯಯನ ಮಾಡಿ ಹೇಳ್ತಾರೆ, ಕೇವಲ ಗಣಪತಿಯ ಆರಾಧನೆ ಪುರಾಣಗಳಲ್ಲಿ ವರ್ಣಿಸಿದ್ದು, ವೇದಗಳಲ್ಲಿ ಅದರ ವರ್ಣನೆ ಬರೋದಿಲ್ಲ, ಕೇವಲ ಶಬ್ದ ಬರ್ತದೆ ಅಷ್ಟೇ. 10ನೇ ಶತಮಾನದ ಈಚೆ ಅದು ದಕ್ಷಿಣ ಭಾರತದಲ್ಲಿ ಮಾತ್ರ ಗಣಪತಿಯ ಪೂಜೆ ಇದ್ದದ್ದು ಇತ್ಯಾದಿ ಹೇಳ್ತಾ ಪರಿಹಾಸ್ಯ ಮಾಡ್ತಾರೆ. ಆದರೆ ಇದು ಸುಳ್ಳು. ಗಣಾನಾಂತ್ವಾ ಗಣಪತಿಂ ಹವಾಮಹೇ ಎಂಬ ಮಂತ್ರ, ಇದೇ ರೀತಿ ವೇದದ ಭಾಗಗಳಾದ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಲ್ಲಿ ಗಣಪತಿಯ ಉಲ್ಲೇಖ ಬರ್ತದೆ. ಇದಲ್ಲದೆ ಗೃಹ್ಯ ಸೂತ್ರಗಳಲ್ಲೂ ಗಣಪತಿಯ ಆರಾಧನೆಯ ಉಲ್ಲೇಖ ಬರ್ತದೆ. ಅತಿ ಪ್ರಾಚೀನವಾದ ಪಾಣಿನಿಯ 8ನೇ ಅಧ್ಯಾಯದಲ್ಲಿ ಜೀವಿಕಾರ್ಥೇ ಚ ಪಣ್ಯೇ ಇವೇ ಪ್ರತಿಕೃತವು ಎಂಬ 2 ಸೂತ್ರಗಳ ಭಾಷ್ಯದ ಸಂದರ್ಭದಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ಈ ಪ್ರತಿಮೆಗಳ ಪೂಜೆಯ ಉಲ್ಲೇಖವನ್ನು ಹೇಳ್ತಾರೆ. ಪುರಾಣವು ವೇದದಲ್ಲಿ ಹೇಳಿದ್ದನ್ನೇ ಹೇಳುತ್ತವೆ. ಆಗ ಹೇಳ್ಬೋದು, ನೀವು ನೇರವಾಗಿ ಮೂರ್ತಿ ಪೂಜೆ ಅಲ್ಲಿ ಎಲ್ಲೂ ತಿಳಿಯುವುದಿಲ್ವಲ್ಲ ಅಂತ. ಅಂದರೆ ನಮಗೆ ಸಿಕ್ಕಿರುವ ವೇದ ವಾಂಗ್ಮಯ ತುಂಬ ಕಮ್ಮಿ. ಉದಾಹರಣೆಗೆ ಋಗ್ವೇದಕ್ಕೆ 21 ಶಾಖೆಗಳಿದ್ದಾವೆ ಅಂತ ಎಲ್ಲ ವೇದ ಶಾಖೆಗಳ ವರ್ಣನೆಯನ್ನು ಮಾಡುತ್ತಾ ಚರಣವ್ಯೂಹ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಆದರೆ ಈಗ ಇರುವುದು ಋಗ್ವೇದದಲ್ಲಿ 2 ಶಾಖೆಗಳು. ಹಾಗಾಗಿ ಪುರಾಣದಲ್ಲಿ ಕೆಲವು ಏನು ವಿಷಯಗಳನ್ನು ಹೇಳಿದ್ದಾರೆ ಅವು ವೇದಗಳಲ್ಲಿ ಇಲ್ಲ ಅಂತ ನಾವು ಭಾವಿಸ್ತೇವೋ, ಅದು ಈಗ ಲುಪ್ತವಾಗಿರುವ ವೇದ ವಾಂಗ್ಮಯದಲ್ಲಿ ಇದ್ದಿರುವ ಸಾಧ್ಯತೆಗಳಿವೆ. ಅಲ್ಲದೆ ವೇದದಲ್ಲಿ ಈ ರೀತಿಯ ಆರಾಧನೆಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಗೃಹ್ಯಸೂತ್ರ, ಪಾಣಿನಿಯ 8ನೇ ಅಧ್ಯಾಯಿ, ವ್ಯಾಕರಣ ಭಾಷ್ಯ ಇವುಗಳಲ್ಲೆಲ್ಲ ಯಾಕೆ ಉಲ್ಲೇಖಿಸುತ್ತಿದ್ರು? ಪುರಾಣಗಳಲ್ಲಿ ವೇದವ್ಯಾಸರು ಯಾಕೆ ಉಲ್ಲೇಖಿಸುತ್ತಿದ್ರು? ಹಾಗಾಗಿ ಅವಶ್ಯ ವೇದದಲ್ಲಿ ಈ ಆರಾಧನಾ ಪದ್ಧತಿ ಇದ್ದೇ ಇದೆ. ವೇದದ ಅರ್ಥವನ್ನು ತಿಳಿಯುವುದು ಬಹಳ ಕಷ್ಟ. ಷಡಂಗಾಧ್ಯಯನ ಪೂರ್ವಕವಾಗಿ ನಾವು ವೇದಗಳನ್ನು ಓದಿದರೆ ಮಾತ್ರ ಅವುಗಳ ಸರಿಯಾದ ಅರ್ಥ ತಿಳಿಯುವುದು. ಪಾಶ್ಚಾತ್ಯ ವಿದ್ವಾಂಸರು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡದೆ ತಮ್ಮದೇ ದೃಷ್ಟಿಕೋನದಿಂದ ಕೆಲವು ಅಭಿಪ್ರಾಯಗಳನ್ನು ಹೇಳಿ ನಮ್ಮನ್ನು ಪರಿಹಾಸ್ಯ ಮಾಡಿದ್ದಿದೆ. ಉದಾಹರಣೆಗೆ, 3 ಕಣ್ಣಿನ ದೇವರು, ನಗ್ನ ದೇವರು, ಹಾವಿನ ಮೇಲೆ ಮಲಗಿರುವ ದೇವರು ಇತ್ಯಾದಿಗಳನ್ನು ಹೇಳ್ತಾ ಅವರು ಪರಿಹಾಸ್ಯವೂ ಮಾಡಿದ್ದಾರೆ. ಆದರೆ ಸಮಗ್ರ ಅಧ್ಯಯನವನ್ನು ಕೂಲಂಕಷವಾಗಿ ನಾವು
ಮಾಡಿದರೆ ವೇದದಲ್ಲಿಯೂ ಕೂಡ ಈ ರೀತಿಯ ಆರಾಧನೆಗಳು ಇದ್ದಾವೆ, ಈ ರೀತಿಯ ದೇವರು ಇದ್ದಾರೆ ಅನ್ನೋ ಜ್ಞಾನ ನಮಗೆ ಬರುತ್ತದೆ. ಕುರುಡರು ಆನೆಯನ್ನು ಮುಟ್ಟಿದಂತೆ ಯಾವುದೋ ಒಂದು ಭಾಗವನ್ನು ಮುಟ್ಟಿ ಆನೆ ಹೀಗೆ ಅಂತ ಹೇಳಿದ ಹಾಗೆ ಆಗ್ತದೆ. ಹಾಗಾಗಿ ಸಮಗ್ರ ಅಧ್ಯಯನವನ್ನು ಮಾಡಿದರೆ ಮಾತ್ರ ಈ ಎಲ್ಲ ವಿಷಯಗಳು ತಿಳಿದು ಬರುವುದು. ಆ ಗಣಪತಿಯೇ ನಮಗೆ ಈ ರೀತಿಯ ಅಧ್ಯಯನವನ್ನು ಮಾಡಿ ಅವನ ಸರಿಯಾದ ಸ್ವರೂಪವನ್ನು ತಿಳಿದುಕೊಳ್ಳಲು ಅನುಗ್ರಹಿಸಬೇಕು. ಕಪಿಲ ನಾಮಕ ಗಣಪತಿಯು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಮಹೇಶ್ ಕಾಕತ್ಕರ್, ಶೃಂಗೇರಿ.